ಎರಡು ದಶಕಗಳ ಬಳಿಕ ಇದೇ ಮೊದಲ ಬಾರಿಗೆ ಜಪಾನ್ ಹೊಸ ನೋಟುಗಳನ್ನು ಚಲಾವಣೆಗೆ ಬಿಡುಗಡೆ ಮಾಡಿದೆ. ಹೊಸ ನೋಟುಗಳು 3D ಹಾಲೋಗ್ರಾಮ್ ತಂತ್ರಜ್ಞಾನವನ್ನು ಹೊಂದಿವೆ. ಜಗತ್ತಿನಲ್ಲೇ ಪೇಪರ್ ಕರೆನ್ಸಿಯಲ್ಲಿ ಈ ತಂತ್ರಜ್ಞಾನವನ್ನು ಜಾರಿಗೆ ತಂದ ಮೊದಲ ದೇಶ ಜಪಾನ್ ಎಂದು ಅಲ್ಲಿನ ನ್ಯಾಷನಲ್ ಪ್ರಿಂಟಿಂಗ್ ಬ್ಯೂರೋ ಹೇಳಿದೆ. ನಕಲಿ ನೋಟುಗಳ ಹಾವಳಿ ತಡೆಯಲು ನೂತನ ನೋಟುಗಳಲ್ಲಿ 3D ಹಾಲೋಗ್ರಾಮ್ ತಂತ್ರಜ್ಞಾನವನ್ನು ಜಾರಿಗೆ ತರಲಾಗಿದೆ. 10,000 ಯೆನ್, 5,000 ಯೆನ್ ಹಾಗೂ 1,000 ಯೆನ್ ನೋಟುಗಳು ಯಾವುದೇ ಕಾರಣಕ್ಕೂ ನಕಲು ಮಾಡಲು ಸಾಧ್ಯವಾಗದ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇದು ಜಪಾನ್ ಆರ್ಥಿಕತೆಗೆ ಶಕ್ತಿ ತುಂಬಲು ನೆರವು ನೀಡುತ್ತದೆ ಎಂದು ಅಲ್ಲಿನ ಪ್ರಧಾನಿ ಫುಮಿಯೋ ಕಿಶಿಡಾ ಹೇಳಿದ್ದಾರೆ. ಈಗಾಗಲೇ ಬಳಕೆಯಲ್ಲಿರುವ ಕರೆನ್ಸಿ ಕೂಡ ಮಾನ್ಯವಾಗುತ್ತದೆ. ಈಗಾಗಲೇ ದೇಶದ ಸುಮಾರು 90%ರಷ್ಟು ಬ್ಯಾಂಕ್ ಎಟಿಎಂಗಳು, ರೈಲು ಟಿಕೆಟ್ ಯಂತ್ರಗಳು ಮತ್ತು ಚಿಲ್ಲರೆ ನಗದು ರಿಜಿಸ್ಟರ್ಗಳು ಹೊಸ ನೋಟುಗಳನ್ನು ಸ್ವೀಕರಿಸಲು ಸಿದ್ಧವಾಗಿದೆ. ಆದರೆ ಅರ್ಧದಷ್ಟು ವೆಂಡಿಂಗ್ ಮೆಷಿನ್, ರೆಸ್ಟೋರೆಂಟ್ ಮತ್ತು ಪಾರ್ಕಿಂಗ್ ಟಿಕೆಟ್ ಯಂತ್ರಗಳು ಮಾತ್ರ ಅಪ್ಗ್ರೇಡ್ ಆಗಿವೆ ಎಂದು ಜಪಾನ್ ವೆಂಡಿಂಗ್ ಮಿಷನ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಹೇಳಿದೆ. ತಂತ್ರಜ್ಞಾನದಲ್ಲಿ ಮುಂದುವರೆದ ರಾಷ್ಟ್ರವಾದರೂ ಜಪಾನ್ ಇನ್ನೂ ನಗದಿನ ಮೇಲೆಯೇ ಹೆಚ್ಚಿನ ಅವಲಂಬನೆ ಹೊಂದಿದೆ. ಹೀಗಾಗಿ ಗ್ರಾಹಕರು ಮತ್ತು ವ್ಯವಹಾರಗಳಿಗೆ ಹೊಸ ವಿನ್ಯಾಸಕ್ಕೆ ಹೊಂದಿಕೆಯಾಗಲು ಅನುವು ಮಾಡಿಕೊಡುವ ದೃಷ್ಟಿಯಿಂದ ಜಪಾನ್ 2019ರಲ್ಲೇ ಈ ನೋಟುಗಳ ವಿನ್ಯಾಸವನ್ನು ಬಿಡುಗಡೆ ಮಾಡಿತ್ತು. ಈ ಮೂಲಕ ತಯಾರಿ ನಡೆಸಲು 5 ವರ್ಷಗಳ ಸುದೀರ್ಘ ಕಾಲಾವಕಾಶವನ್ನು ನೀಡಿತ್ತು. ಇನ್ನು ನೋಟುಗಳು ಹೇಗಿದೆ ಅಂತ ನೋಡೋದಾದರೆ, ಸುಮಾರು $62 ಮೌಲ್ಯದ 10,000 ಯೆನ್ ನೋಟು ಜಪಾನ್ನಲ್ಲಿ ಪ್ರಥಮ ಬ್ಯಾಂಕ್ ಹಾಗೂ ಷೇರು ವಿನಿಮಯ ಕೇಂದ್ರವನ್ನು ಸ್ಥಾಪಿಸಿದ ಜಪಾನ್ನ ಬಂಡವಾಳಶಾಹಿ ಪಿತಾಮಹ ಎಂದೇ ಕರೆಯಲಾಗುವ ಐಜಿ ಶಿಬುಸಾವಾ ಅವರ ಭಾವಚಿತ್ರವನ್ನು ಹೊಂದಿದೆ. $30 ಮೌಲ್ಯವಿರುವ 5,000 ಯೆನ್ ಸ್ತ್ರೀವಾದಿ ಹಾಗೂ ಜಪಾನಿನಲ್ಲಿ ಪ್ರಥಮ ಮಹಿಳೆ ವಿವಿಯನ್ನು ಸ್ಥಾಪಿಸಿದ ಉಮೇಕೋ ತುಡ್ಸಾ ಅವರ ಚಿತ್ರವನ್ನು ಹೊಂದಿದೆ. 1,000 ಯೆನ್ ನೋಟುಗಳಲ್ಲಿ ಟೆಟನಸ್ಗೆ ಔಷಧ ಕಂಡುಹಿಡಿದ ಶಿಬಸಾಬುರೋ ಕಿಟಾಸಾಟೋ ಭಾವಚಿತ್ರವಿದೆ. ಪ್ರಸಕ್ತ ಹಣಕಾಸು ವರ್ಷದ ಅಂತ್ಯದ ವೇಳೆಗೆ, ಅಂದರೆ ಮುಂದಿನ ವರ್ಷದ ಮಾರ್ಚ್ ಅಂತ್ಯದ ವೇಳೆಗೆ ಸುಮಾರು 7.5 ಬಿಲಿಯನ್ ಹೊಸ ನೋಟುಗಳನ್ನು ಮುದ್ರಿಸಲಾಗುವುದು ಎಂದು ಜಪಾನ್ ಸರ್ಕಾರ ಘೋಷಿಸಿದೆ. ಜಪಾನಿನಲ್ಲಿ 2023ರ ಡಿಸೆಂಬರ್ ಅಂತ್ಯದ ವೇಳೆಗೆ 125 ಟ್ರಿಲಿಯನ್ ಯೆನ್ ಮೌಲ್ಯದ 18.5 ಬಿಲಿಯನ್ ನೋಟುಗಳು ಚಲಾವಣೆಯಲ್ಲಿವೆ.